ಬೇರೆ ಯಾವುದೇ ಶಾಸಕರು ಅದರ ಬಗ್ಗೆ ಉತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋ ನೀವು ಒಬ್ಬರೇ ಮಾತ್ರ ಏನಕ್ಕೆ ಅಂತ ನೋಡಿ. ನಿನ್ನೆ ಕೂಡ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಸದನವನ್ನು ನಾವು ಮೊಟಕಗೊಳಿಸೋದು ಬೇಡ, ಇನ್ನು ಕಲ್ಯಾಣ ಕರ್ನಾಟಕ ಭಾಗದಾಗಲಿ ಅಥವಾ ಉತ್ತರ ಕರ್ನಾಟಕ ಭಾಗದಾಗಲಿ ಇನ್ನು ಚರ್ಚೆ ಬಹಳಷ್ಟು ಇದೆ. ಮತ್ತು ಸಮಸ್ಯೆಗಳು, ಸಾರ್ವಜನಿಕರ ಸಮಸ್ಯೆಗಳು ಕೂಡ ಚರ್ಚೆ ಸರಿಯಾಗಿ ಆಗಿಲ್ಲ, ಇನ್ನು ನಾವು ಮುಂದೂಡಿ ಅಂತಲೂ ಕೂಡ ನಾವು ಮನವಿ ಮಾಡಿಕೊಂಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರಕ್ಕೆ ಅವರ ಪಕ್ಷವೇ ಮುಖ್ಯ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಈ ಬೆಳಗಾಂನಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಪಕ್ಷದ ಚಟುವಟಿಕೆಗೆ ಅಂದ್ಬಿಟ್ಟು ಮೊನ್ನೆ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸ ಮಾಡಿದ್ರು. ಅದಾದಮೇಲೆ ಈಗ ಸದನವನ್ನೇ ಮೊಟಕಗೊಳಿಸಿ ಪಕ್ಷದ ಚಟುವಟಿಕೆಗಳಿಗೆ ಹೋಗ್ತಾ ಇದ್ದಾರೆ ಇಡೀ ಬಿ ಜೆ ಪಿ ಪಕ್ಷ. ಅದಲ್ಲದೆ ಮೊನ್ನೆ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಡೆದಂಥ ಚರ್ಚೆನಲ್ಲಿ ಈಗ ಯಾವ ರೀತಿ ಸದನ ನಡೀತಾ ಇದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ತಾವೆಲ್ಲರೂ ಹೇಳ್ತಾ ಇದ್ರಿ ಕಾಂಗ್ರೆಸ್ನವರು ಯಾಕೋ ಧ್ವನಿ ಎತ್ತಾ ಇಲ್ಲ ಅಂತ. ಈಗ ಮೊನ್ನೆ ರೈತರ ವಿಷಯದ ಬಗ್ಗೆ ಮೊನ್ನೆ ಚರ್ಚೆ ಕೊಡಬೇಕಾಗಿತ್ತು, ನಮಗೆ ಅಜೆಂಡಾ ಲಿಸ್ಟ್ ಆಗಿದೆ. ಅಜೆಂಡಾನಲ್ಲಿ ಮೊದಲನೇ ಹೆಸರು ಮಾನ್ಯ ವಿರೋಧ ಪಕ್ಷದ ನಾಯಕರದಿತ್ತು. ವಿಷಯ ಏನಿತ್ತು? ರೈತರಿಗೆ ಪರಿಹಾರ ಸಿಕ್ಕಿಲ್ಲ, ನೆಟ್ಟೆ ರೋಗ, ಅಡಿಕೆ ಬೆಳೆಗಾರ ಫಸ್ಟ್ ಲಿಸ್ಟಿಂಗ್ ಆಗಿತ್ತು ಅಜೆಂಡಾನಲ್ಲಿ. ಅದಾದಮೇಲೆ ಏನಾಯಿತು, ಸ್ಪೀಕರ್ ಅವರು ಇನ್ನೊಂದು ಸಪ್ಲಿಮೆಂಟ್ರಿ ಅಜೆಂಡಾ ತಂದುಬಿಟ್ರು, ಯಾರಿಗೂ ಹೇಳಲಾರ್ದೆ ಕೇಳಲಾರ್ದೆ. ಸಪ್ಲಿಮೆಂಟ್ರಿ ಅಜೆಂಡಾನಲ್ಲಿ ಏನಾಯಿತು, ರೈತರ ಸಮಸ್ಯೆ ಕೆಳಗೆ ಹೋಯಿತು, ಕುಕ್ಕರ್ ಬ್ಲಾಸ್ಟ್ ಮೊದಲು ಬಂತು. ಅಂದರೆ ಯಾವುದಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ? ಆಮೇಲೆ ನಿನ್ನೆ ನೋಡಿ ವಿರೋಧ ಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಹೇಳ್ತಾರೆ. ಆದರೆ ಬಿ ಜೆ ಪಿ ಪಕ್ಷದವರು ಕುಕ್ಕರ್ ಬ್ಲಾಸ್ಟ್ ಬಗ್ಗೆ ಮಾತನಾಡಬೇಕಾದ್ರೆ 3-3 ತಾಸು ಕೊಡ್ತಾರೆ, 2-2 ತಾಸು ಕೊಡ್ತಾರೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಹೋಮ್ ಮಿನಿಸ್ಟರಿಗೆ 1 ತಾಸು, ಅದು ವಿಷಯವನ್ನು ಮಂಡಿಸ್ಲಿಕ್ಕೆ 1-2 ತಾಸು. ಸದನ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ನಾವು ಎಲ್ಲ ಜನರು ನೋಡ್ತಾ ಇದ್ದಾರೆ. ಆಮೇಲೆ ಸದನ ನಡೆಸೋ ಜವಾಬ್ದಾರಿ ಬರೀ ವಿರೋಧ ಪಕ್ಷದವ್ರದ್ದಾ? ಸದನ ನಡೆಸೋ ಜವಾಬ್ದಾರಿ ಪ್ರಾಥಮಿಕ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಅವ್ರು ನಡೆಸೋಕ್ಕೆ ಇಷ್ಟ ಇದೆಯಾ? ಈಗಲೂ ನಾವು ರೆಡಿ ಇದ್ದೀವಿ, ಚರ್ಚೆಗೆ ರೆಡಿ ಇದ್ದೀವಿ, ಅವಕಾಶ ಕೊಡೋಕ್ಕೆ ರೆಡಿ ಇದ್ದಾರೆ. ಇವರು ಅಜೆಂಡಾ ತಂದರೆ ಸಪ್ಲಿಮೆಂಟ್ರಿ ಅಜೆಂಡಾ ತರೋದು, ಮಾತೆ ನಾವು ಯಾವುದಾದ್ರೂ ಜನರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ನೀವು ಬೇಗ ಮುಗಿಸಿ ಅನ್ನೋದು ಎಲ್ಲಿದೆ? ಚಿಲುಮೆ ಸಂಸ್ಥೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ, 40% ಸರ್ಕಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ, ಕೆ ಕೆ ಆರ್ ಡಿ ಬಿನಲ್ಲಿ ಆಗದಂಥ ಹಗರಣಗಳ ಬಗ್ಗೆ, ಮಾದಾಯಿ ಬಗ್ಗೆ, ಕೃಷ್ಣಾ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಆಸಕ್ತಿ ಇಲ್ಲ. ಒಟ್ಟು ಚುನಾವಣೆಗೆ ಏನೇನು ಮಾಡ್ಕೋಬೇಕು ಆ ಸಿದ್ಧತೆಯನ್ನು ಅವರು ಮಾಡಲಿಕ್ಕೆ ಅಷ್ಟೇ ಆಸಕ್ತಿ ಇರೋದು ಹೊರತು ಜನರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಈ ಸರ್ಕಾರ ಕೈಲಿ ಆಗ್ತಾ ಇಲ್ಲ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.